ಕರ್ನಾಟಕದ ವಿಧಾನಸಭಾ ಚುನಾವಣೆ ಫಲಿತಾಂಶ ಅವರು ಬಂದಿದೆ. ಅಂತಿಮವಾಗಿ ಸ್ವರೂಪ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಈಗ ಸ್ವರೂಪ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಸರ್? ಹೇಳಿ ಸರ್. ತೀವ್ರ ಜಿದ್ದಾಜಿದ್ದಿ ನಂತರ ತಾವು ಗೆಲುವನ್ನು ಸಾಧಿಸಿದಿರಾ, ಏನ್ ಹೇಳ್ತೀರಾ? ಸರ್, ಇವತ್ತು ತಾವು ಮಾಧ್ಯಮದೆಲ್ಲ ತೋರಿಸ್ತಿದ್ರ ಹಾಗೆ ಇವತ್ತು ಜಿದ್ದಾಜಿದ್ದಿ ಚುನಾವಣೆ ಏರ್ಪಟ್ಟಿತ್ತು ಅಂತ ತಾವೆಲ್ಲ ಹೇಳ್ತಿದ್ರಿ. ಇವತ್ತು ಮತದಾರರು ಅಂತಿಮವಾಗಿ ಎಲ್ಲ ಒಂದು ಸ್ವಾಭಿಮಾನಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಇವತ್ತು ಎಲ್ಲ ಮತದಾರರು ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಗೆಲುವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಮತ್ತು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಈ ಚುನಾವಣೆಯಲ್ಲಿ ಭವಾನಿ ರೇವಣ್ಣ ಮತ್ತು ನಿಮಗೆ ಒಂದು ಚಿಕೆಟ್ ಇದಿತ್ತು, ಕೊನೆಗೆ ಅವರೇ ಬಂದು ತಮ್ಮನ್ನ ಚುನಾವಣೆ ಗೆಲ್ಸಿ ತನ್ನ ಮಗ ಅಂತ ಹೇಳಿದ್ರು. ಈಗ ಅವ್ರನ್ನ ಮತ್ತೆ ದೇವೇಗೌಡರ ಪಾತ್ರ ಕುಮಾರಸ್ವಾಮಿ ಅವ್ರನ್ನೆಲ್ಲ ಹೇಗೆ ನೆನೆಸ್ಕೊಳ್ತೀರಾ ಈಗ? ಸರ್, ಖಂಡಿತವಾಗ್ಲೂ ಇವತ್ತು ದೇವೇಗೌಡರು ಒಂದು ಆಶೀರ್ವಾದ ಮತ್ತು ಕುಮಾರನವ್ರು ಏನು ಸಾಮಾನ್ಯ ಕಾರ್ಯಕರ್ತರಿಗೆ ಅಂತ ಕೊಡ್ತೀನಿ ಅಂತ ಹೇಳಿದಂಥದ್ದು, ಮತ್ತು ಭವಾನಿ ಅಕ್ಕವರು ನನ್ನ ಪರವಾಗಿ ಮೂರನೇ ಮಗ ಅಂತ ಹೇಳಿ ಇವತ್ತು ನನ್ನ ಪ್ರಚಾರಕ್ಕೆ ದೊಡ್ಡ ಮಟ್ಟಕ್ಕೆ ಪ್ರಚಾರನ ಮಾಡಿ ಇವತ್ತು ಗೆಲುವಿಗೆ ಅವರೆಲ್ಲ ಕೂಡ ಕಾರಣಕರ್ತರಾಗಿದ್ದಾರೆ ಸರ್. ಅವ್ರೆಲ್ಲರಿಗೂ ನನ್ನ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮುಂದೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರಾ? ಹಾಸನದಲ್ಲಿ ಮುಖ್ಯವಾಗಿ ಮಾಡಬೇಕು ಅಂತಿರೋ ಕೆಲಸ ಏನು ಏನಾರು ಅನ್ಕೊಂಡಿದ್ರ? ಏನು ಸರ್, ಏನು ಕಳೆದ ಈ ಸರ್ಕಾರದ ನಮ್ಮ ಸರ್ಕಾರ ಇದ್ದಾಗ ಏನು ನೆನೆಗೂ ಬಿದ್ದಿತ್ತು, ಏರ್ಪೋರ್ಟ್ ಇರ್ಬೋದು, ಫ್ಲೈ ಇರ್ಬೋದು, ಹಲವಾರು ಕೆಲಸಗಳು ಕಾಮಗಾರಿಗಳು ಇವತ್ತು ಅರ್ಧಕ್ಕೆ ನಿಂತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರಂತ ಹರಿವಣ್ಣ ಸಾಹೇಬರು ನಾವೆಲ್ಲರೂ ಕೂತು ಚರ್ಚೆ ಮಾಡಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು. ಪ್ರವಾಸೋದ್ಯಮ ಕೂಡ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಉಳಿದಿದೆ. ಹಾಗಾಗಿ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆಯಲ್ಲಿ ಆದ್ಮೇಲೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಸರ್. ಹೆಚ್ಚು ಕಮ್ಮಿ ಕಳೆದ ಚುನಾವಣೆಯಲ್ಲಿ 13,000ದಲ್ಲಿ ಇದೇ ಪ್ಲೇಸಲ್ಲಿ ನಿಮ್ಮ ತಂದೆಯವರು ಪರಾಭವಗೊಂಡಿದ್ರು. ಈಗ ಅದೇ ಪ್ಲೇಸಲ್ಲಿ ಹೆಚ್ಚು ಕಮ್ಮಿ ಅದೇ ಅಂತರದಲ್ಲಿ ತಾವು ಗೆಲ್ಸಿದ್ದೀರಾ. ತಮ್ಮ ಕಾರ್ಯಕರ್ತರಿಗೆ ತಮ್ಮ ಹಿಂಬಲಕರಿಗೆ ನೀವೇನು ಹೇಳಲಿಕ್ಕೆ ಇಚ್ಛಪಡ್ತೀರಿ? ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಹಗಲು ರಾತ್ರಿಯಿಂದ ನಿದ್ದೆನೂ ಗಟ್ಟಿ ಇವತ್ತು ಪಕ್ಷ ಗೆಲ್ಸಿದ್ದಾರೆ. ನನ್ನೆಲ್ಲ ನನ್ನ ಗೆಲುವನ್ನು ಅವ್ರಿಗೆ ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸರ್. ನೋಡ್ಬೋದು ತನ್ನ ಗೆಲುವು ನನ್ನ ಕಾರ್ಯಕರ್ತರ ಗೆಲುವು ಅಂತ ಸ್ವರೂಪ ಅವರು ಈಗಾಗಲೇ ಹೇಳಿರುವಂತದ್ದು. ಹೀಗಾಗಿ ದೇವೇಗೌಡರು ಕೂಡ ಇರ್ಬೋದು, ಅವರ ಫ್ಯಾಮಿಲಿ ಇರ್ಬೋದು, ಅವರಿಗೆ ನಾನು ಚಿರಋಣಿ ಆಗಿರ್ತೀನಿ. ಮತ್ತೆ ಹಾಸನದಲ್ಲಿ ಏನೆಲ್ಲ ಕೆಲಸ ಬಾಕಿ ಉಳಿದಿದೆ ಆ ಕೆಲಸವನ್ನ ಮಾಡ್ತೇನೆ ಅನ್ನುವ ಕೆಲಸಗಳನ್ನ ಸ್ವರೂಪ ಅವರು ಹೇಳ್ತಿರುವ